ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ 2023 ಬಗ್ಗೆ ಡಿಸ್ಕಸ್ ಮಾಡ್ತಿದೀವಿ. ಸೊ ನೋಡ್ರಿ, ಅಧಿಸೂಚನೆ ಬಂದಂತ ದಿನಾಂಕ 11/9/2023. ಸೊ ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ, ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಕರ್ನಾಟಕ ರಾಜ್ಯ ಸಹಕಾರ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2023 ಕೆಸೆಟ್ 2023 26 ನವೆಂಬರ್ 2023 ಅಂದ್ರೆ ಭಾನುವಾರದಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲಾಗುತ್ತಿದ್ದು, ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಧಿಸೂಚನೆ ಹೊರಡಿಸಲಾಗಿರುವ ದಿನಾಂಕ 11/9/2023. ಮಾಹಿತಿ ಪುಸ್ತಕ ಪ್ರಕಟಿಸಲಾಗುವ ದಿನಾಂಕ 11/9/2023. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ದಿನಾಂಕ 11/9/2023 30/9/2023. ಅರ್ಜಿ ಶುಲ್ಕ ಪಾವತಿಸಲು ಕೊನೆ ದಿನಾಂಕ 3/10/2023. ಪರೀಕ್ಷಾ ದಿನಾಂಕ ನೋಡ್ರಿ 26/11/2023. ಅಭ್ಯರ್ಥಿಗಳು ಕೆಸೆಟ್ 2023 ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬಹುದು. ಯಾವುದೇ ಇತರ ನಮೂನೆಯಲ್ಲಿ ಅರ್ಜಿ ಸ್ವೀಕರಿಸಲಾಗುವುದಿಲ್ಲ. ಕೆಎ ವೆಬ್ಸೈಟ್ https://kea.kr.nic.in ಅನ್ನು ಪ್ರವೇಶಿಸುವ ಮೂಲಕ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸೊ ವಯೋಮಿತಿ ನೋಡ್ರಿ, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಗರಿಷ್ಠ ವಯೋಮಿತಿ ಯಾವುದೇ ತರನಾಗಿ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಪರೀಕ್ಷಾ ಶುಲ್ಕವನ್ನು ನೋಡೋದಾದ್ರೆ ನೋಡ್ರಿ, ಸಾಮಾನ್ಯ ವರ್ಗ, ಪ್ರವರ್ಗ 2A, 2B, 3A, 3B ಹಾಗೂ ಇತರೆ ವರ್ಗದ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ, ಪರೀಕ್ಷಾ ಶುಲ್ಕ ಇರುತ್ತೆ. ಅದೇ ತರನಾಗಿ ಪ್ರವರ್ಗ 1 SC/ST ಮತ್ತು ವಿಕಲಚೇತನ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 700 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಪಾವತಿಸುವ ವಿಧಾಯ ನೋಡ್ರಿ, ಶುಲ್ಕವನ್ನು ಕರ್ನಾಟಕದಲ್ಲಿನ ಗಣಕೀಕೃತ ಅಂಚೆ ಕಚೇರಿಗಳಲ್ಲಿ ಮಾತ್ರ ಪಾವತಿಸಬೇಕು. ಶುಲ್ಕ ವಿನಾಯಿತಿಯನ್ನು ಪ್ರವರ್ಗ 1 SC/ST ತೃತೀಯ ಲಿಂಗ ಅಭ್ಯರ್ಥಿಗಳು ಮತ್ತು ಮೆಡಿಕಲ್ ಸರ್ಟಿಫಿಕೇಟ್ ವಿತ್ 40% ಆರ್ ಮೋರ್ ಡಿಸಬಿಲಿಟಿ ಹೊಂದಿರುವ PWD ಅಭ್ಯರ್ಥಿಗಳಿಗೆ ಮಾತ್ರ ನೀಡಲಾಗುತ್ತದೆ. ನೋಡ್ರಿ, ಅರ್ಜಿ ಶುಲ್ಕವನ್ನು ನೀವೇನ್ ಮಾಡಬೇಕಾಗತ್ತಂದ್ರೆ, ಕರ್ನಾಟಕದ ಗಣಕೀಕೃತ ಅಂಚೆ ಕಚೇರಿಗಳಲ್ಲಿ ಮಾತ್ರ ಪಾವತಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಏನಪ್ಪಾ ಅಂದ್ರೆ, ಪರೀಕ್ಷಾ ವಿಧಾನ ನೋಡ್ರಿ, ಕೆಸೆಟ್ ಪರೀಕ್ಷೆಯಲ್ಲಿ 2 ಪ್ರಶ್ನೆ ಪತ್ರಿಕೆಗಳಿರುತ್ತದೆ. 2 ಪತ್ರಿಕೆಗಳು ಸಹ ಬಹು ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ದಿನಾಂಕ 26/11/2023 2 ಅವಧಿಗಳಲ್ಲಿ ಈ ಕೆಳಕಂಡಂತೆ ಈ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಮೊದಲನೇ ಅವಧಿಗೆ ನೋಡ್ರಿ, ಪತ್ರಿಕೆ 1 ಇರುತ್ತೆ, ಅಂಕಗಳು ಬಂದು 100 ಅಂಕಗಳಿರುತ್ತೆ. ಇದರಲ್ಲಿ 50 ಪ್ರಶ್ನೆಗಳು ಕಡ್ಡಾಯವಾಗಿರುತ್ತದೆ. ಅವಧಿ ಬಂದು ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೂ ನಿಮಗೆ ಸಮಯಾವಕಾಶವನ್ನು ಕೊಟ್ಟಿರ್ತಾರೆ. ಅದೇ ತರನಾಗಿ ಎರಡನೇ ಅವಧಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ, ಪತ್ರಿಕೆ 2 ನಡೆಸ್ತಾರೆ, 200 ಅಂಕಗಳಿಲ್ಲಿರುತ್ತೆ, 100 ಪ್ರಶ್ನೆಗಳು ಇಲ್ಲಿ ಕಡ್ಡಾಯವಾಗಿರುತ್ತದೆ. ಸಮಯ ನೋಡ್ರಿ, ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆವರೆಗೂ ನಿಮಗೆ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ. ಜೊತೆಗೆ ಪತ್ರಿಕೆ 1 ಏನಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಸಾಮಾನ್ಯ ಪತ್ರಿಕೆಯು ಬೋಧನೆ ಮತ್ತು ಬುದ್ಧಿ ಸಾಮರ್ಥ್ಯಕ್ಕೆ ಅನುಗುಣವಾಗಿರುತ್ತದೆ. ಈ ಪತ್ರಿಕೆಯು ಅಭ್ಯರ್ಥಿಗಳ ಸಾಮಾನ್ಯ ಪತ್ರಿಕೆಯಾಗಿದ್ದು, ಸಾಮಾನ್ಯ ಜ್ಞಾನ, ಬೋಧನೆ ಹಾಗೂ ಸಂಶೋಧನೆ ಅಭಿರುಚಿಗೆ ಸಂಬಂಧಿಸಿರುತ್ತದೆ. ಅಭ್ಯರ್ಥಿಯು ಸಾಮಾನ್ಯ ತಿಳುವಳಿಕೆಯನ್ನು ಗ್ರಹಿಸುವ ಹಾಗೂ ಯೋಚನಾ ಸಾಮರ್ಥ್ಯವನ್ನು ಅಳೆಯುವಂತಾಗಿರುತ್ತದೆ. ಈ ಪತ್ರಿಕೆಯು 50 ಬಹುಸಂಖ್ಯಾ ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿದ್ದು, ಪ್ರತಿ ಪ್ರಶ್ನೆಗೆ 2 ಅಂಕಗಳಿರುತ್ತದೆ ಹಾಗೂ ಎಲ್ಲಾ ಪ್ರಶ್ನೆಗಳಿಗೂ ಕಡ್ಡಾಯವಾಗಿ ಉತ್ತರಿಸಬೇಕಾಗಿರುತ್ತದೆ. ಜೊತೆಗೆ ನೋಡ್ರಿ, ಪತ್ರಿಕೆ 2 ಏನಿರುತ್ತಪ್ಪ ಅಂದ್ರೆ, ವಿಷಯ ಪತ್ರಿಕೆ ಇರುತ್ತೆ. ಅಭ್ಯರ್ಥಿಯು ಆಯ್ಕೆ ಮಾಡಿದ ವಿಷಯದ ಸಾಮಾನ್ಯ ಜ್ಞಾನದಲ್ಲಿ ಈ ಪತ್ರಿಕೆಯು ಇರುತ್ತದೆ. ಈ ಪತ್ರಿಕೆಯು 100 ಕಡ್ಡಾಯ ಬಹುಸಂಖ್ಯೆ ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿದ್ದು, ಪ್ರತಿ ಪ್ರಶ್ನೆಗೂ 2 ಅಂಕಗಳಿರುತ್ತದೆ, ಗರಿಷ್ಠ 200 ಅಂಕಗಳಿರುತ್ತದೆ. ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯ ಜೊತೆ ನೀಡುವ Paper 1 ಮತ್ತು Paper 2 OMR ಹಾಳೆಯಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಉತ್ತರಗಳನ್ನು ಗುರುತಿಸಬೇಕಾಗುತ್ತದೆ. ಹಾಗಾದ್ರೆ ನೋಡ್ರಿ, ಕ್ವಾಲಿಫಿಕೇಶನ್ಸ್ ನ ನೋಡೋದಾದ್ರೆ, ಕ್ವಾಲಿಫೈಯಿಂಗ್ ಕ್ರೈಟೀರಿಯಾ ಏನಿದೆ ಅಂತ ನೋಡೋದಾದ್ರೆ ನೋಡ್ರಿ, ಜನರಲ್ ಕ್ಯಾಟಗರಿಗೆ ಏನಪ್ಪಾ ಅಂದ್ರೆ, 40% ಅಗ್ರಿಗೇಟ್ ಮಾರ್ಕ್ಸ್ ಇನ್ ಆಲ್ 2 ಪೇಪರ್ಸ್ ಟೇಕನ್ ಟುಗೆದರ್. ಅಂದ್ರೆ ನೀವು 2 ಪೇಪರ್ಗಳಲ್ಲಿ ಏನಪ್ಪಾ ಅಂದ್ರೆ 40% ಮಾರ್ಕ್ಸ್ ಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಅದೇ SC/ST ಕ್ಯಾಟಗರಿ 1, 2A, 2B, 3A, 3B ಮತ್ತೆ ವಿಕಲಚೇತನ ಮತ್ತೆ ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೆ ನೋಡ್ರಿ, ಇಲ್ಲಿ ಕ್ವಾಲಿಫಿಕೇಶನ್ಸ್ ಏನಿರುತ್ತೆ ಅಂದ್ರೆ, ನೀವು 2 ಪೇಪರ್ಗಳಲ್ಲಿ ಅಗ್ರಿಗೇಟ್ ಆಗಿ 35% ಮಾರ್ಕ್ಸ್ ಗಳನ್ನ ನೀವು ತೆಗೆದುಕೊಳ್ಳಬೇಕಾಗುತ್ತದೆ. ಆಮೇಲೆ ವಿಷಯಗಳನ್ನ ನೋಡೋದಾದ್ರೆ ನೋಡ್ರಿ, ಈ ವಿಷಯಗಳನ್ನ ಕೆಸೆಟ್ ಪರೀಕ್ಷೆಯು 41 ವಿಷಯಗಳಲ್ಲಿ ನಡೆಯಲಿದ್ದು, 41 ವಿಷಯಗಳ ಹೆಸರು, ವಿಷಯಗಳ ಕೋಡ್ ಮತ್ತು ಪ್ರಶ್ನೆ ಪತ್ರಿಕೆ ಆವೃತ್ತಿಯು ಈ ಕೆಳಕಂಡ ಇರುತ್ತದೆ ಅಂತ ಹೇಳ್ತಿದ್ದಾರೆ. ನೋಡ್ರಿ, ನಾವೇನ್ ಮಾಡ್ತೀವಿ ಅಂದ್ರೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಅಫಿಷಿಯಲ್ PDF ಲಿಂಕ್ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ಯಾವ ಒಂದು
ಪತ್ರಿಕೆಯನ್ನ ಬರಿಬೇಕಂತ ಮಾಡಿದ್ರಲ್ಲ ಅದ್ರದ್ದು ಏನಪ್ಪಾ ಅಂದ್ರೆ ಡೀಟೇಲ್ ಇಲ್ಲಿ ಸಿಗುತ್ತೆ. ಸೊ ನೋಡ್ರಿ ಜಸ್ಟ್ ನಾ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ, ಯಾವ ವಿಷಯಗಳಿದೆ ಅಂತೇಳಿ. ವಾಣಿಜ್ಯ ಶಾಸ್ತ್ರ, ಕನ್ನಡ, ಅರ್ಥಶಾಸ್ತ್ರ, ಇಂಗ್ಲಿಷ್, ರಾಜ್ಯಶಾಸ್ತ್ರ, ಇತಿಹಾಸ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಹಿಂದಿ, ನಿರ್ವಹಣೆ, ಪ್ರವಾಸೋದ್ಯಮ, ಆಡಳಿತ ಮತ್ತು ನಿರ್ವಹಣೆ, ಶಿಕ್ಷಣ, ಗ್ರಂಥಾಲಯ ಹಾಗೂ ಮಾಹಿತಿ ವಿಜ್ಞಾನ, ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ, ಮನೋವಿಜ್ಞಾನ, ಸಮಾಜ ಕಾರ್ಯ, ಅಪರಾಧ ಶಾಸ್ತ್ರ, ಕಾನೂನು, ಸಂಸ್ಕೃತ, ದೈಹಿಕ ಶಿಕ್ಷಣ, ಜನಪದ ಸಾಹಿತ್ಯ, ಉರ್ದು, ಸಾರ್ವಜನಿಕ ಆಡಳಿತ, ಗಣಕ ವಿಜ್ಞಾನ ಮತ್ತು ಅನ್ವಯ, ಭೌತಿಕ ವಿಜ್ಞಾನಗಳು, ಗಣಿತ ವಿಜ್ಞಾನಗಳು, ರಾಸಾಯನಿಕ ವಿಜ್ಞಾನಗಳು, ಜೀವ ವಿಜ್ಞಾನಗಳು, ಪರಿಸರ ವಿಜ್ಞಾನಗಳು, ಗ್ರಹ ವಿಜ್ಞಾನ, ವಿದ್ಯುದ್ಮಾನ ವಿಜ್ಞಾನ, ಭೂ ವಿಜ್ಞಾನ, ಪುರಾತತ್ವ ಶಾಸ್ತ್ರ, ಮಾನವಶಾಸ್ತ್ರ, ಮರಾಠಿ, ತತ್ವಶಾಸ್ತ್ರ, ಮಹಿಳಾ ಅಧ್ಯಯನ, ಭಾಷಾಶಾಸ್ತ್ರ, ಪ್ರದಕ್ಷಕ ಕಲೆಗಳು, ಸಂಗೀತ, ಆಮೇಲೆ ದೃಶ್ಯಕಲೆ ಸಬ್ಜೆಕ್ಟ್ ನಿಮಗೆ ಇರುತ್ತದೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಕೊಡ್ತಿದ್ದಾರೆ ಅಂದ್ರೆ ಪರೀಕ್ಷಾ ಕೇಂದ್ರಗಳನ್ನು ಕೂಡ ಕೊಡ್ತಿದ್ದಾರೆ. ಸೊ ಪರೀಕ್ಷಾ ಕೇಂದ್ರದ ವಿವರ ಈ ತರನಾಗಿದೆ: ಬೆಂಗಳೂರು, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮಂಗಳೂರು, ಮೈಸೂರು, ಇಲ್ಲೇನಿರುತ್ತೆ ಅಂದ್ರೆ ನಿಮಗೆ ಪರೀಕ್ಷಾ ಕೇಂದ್ರಗಳಿರುತ್ತೆ. ಜೊತೆಗೆ ನೋಡ್ರಿ ವಿಷಯದ ಕೋಡ್ ಗಳನ್ನ ಕೊಟ್ಟಿದ್ದಾರೆ, ಅವನು ಸಹ ಒಂದ್ಸರಿ ನೀವು ನೋಡ್ಕೊಳ್ಳಿ. ಪ್ರಶ್ನೆ ಪತ್ರಿಕೆ ಮಾಧ್ಯಮ ಯಾವ್ದಿರುತ್ತೆ, ಕೋಡ್ ಯಾವ್ದಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ 41 ವಿಷಯಗಳಿಗೆ ಏನ್ ಕೋಡ್ ಗಳಿದ್ದಿಲ್ಲ ಅದನ್ನು ಸಹ ನೀವು ನೋಡ್ಕೊಳ್ಳಿ. ಅರ್ಜಿ ಸಲ್ಲಿಸುವ ವಿಧಾನ ಏನಿದೆಪ್ಪ ಅಂದ್ರೆ ನೀವು ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬೇಕು. ಅದು ಕೂಡ ಕೆಸೆಟ್ ನ ಆಫಿಷಿಯಲ್ ಕೆಇನ್ ಆಫಿಷಿಯಲ್ ವೆಬ್ಸೈಟ್ ಆದಂತ https://ke.kr.nic.in ಮೂಲಕ ನೀವೇನ್ ಮಾಡ್ಬೇಕಾಗತ್ತಂದ್ರೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ ಸಾಮಾನ್ಯ ಸೂಚನೆಗಳನ್ನ ಹೇಳಿದ್ದಾರೆ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು ಪ್ರಾಧಿಕಾರದ ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡಿಕೊಳ್ಳುವುದು, ಅದರಲ್ಲಿ ಮುದ್ರಿತವಾದ ಎಲ್ಲಾ ವಿವರಗಳನ್ನು ಪರಿಶೀಲಿಸಿ ಪರೀಕ್ಷಾ ಕೇಂದ್ರವನ್ನು ಖಚಿತಪಡಿಸಿಕೊಳ್ಳುವುದು, ಪ್ರವೇಶ ಪತ್ರ ಜೊತೆಯಲ್ಲಿ ಡೌನ್ಲೋಡ್ ಮಾಡಿಕೊಳ್ಳುವ ಸೂಚನೆಗಳನ್ನು ತಪ್ಪದೆ ಓದಿ, ತಪ್ಪು ಉತ್ತರಗಳಿಗೆ ಅಂಕಗಳನ್ನು ಕಳೆಯುವುದಿಲ್ಲ. ಅಂದ್ರೆ ಇನ್ ಕೇಸ್ ನೋಡ್ರಿ ನೀವು ನೆಗೆಟಿವ್ ಮಾರ್ಕ್ಸ್ ಏನಾದ್ರೂ ಇರುತ್ತಾ ಅಂದ್ರೆ ಈ ಒಂದು ಎಕ್ಸಾಮಿನೇಷನ್ ಅಲ್ಲಿ ಯಾವುದೇ ತರ ಅಂತ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಇನ್ ಕೇಸ್ ನೀವು ತಪ್ಪು ಉತ್ತರಗಳನ್ನು ಕೊಟ್ಟರು ಕೂಡ ನಿಮ್ಗೆ ಏನಪ್ಪ ಅಂದ್ರೆ ಇಲ್ಲಿ ಅಂಕಗಳನ್ನ ಕಡಿತ ಮಾಡುವುದಿಲ್ಲ. ಕೇವಲ ಕೆಸೆಟ್ 2023ಕ್ಕೆ ಹಾಜರಾದ ಮಾತ್ರಕ್ಕೆ ಅರ್ಹತೆಯನ್ನು ಪಡೆದಿದ್ದೇನೆ ಎಂದು ಅಭ್ಯರ್ಥಿಗಳು ಭಾವಿಸಬಾರದು ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯ ಒಳಗೆ ಯಾವುದೇ ಆಧುನಿಕ ಎಲೆಕ್ಟ್ರಾನಿಕ್ ಉಪಕರಣಗಳು, ಮೊಬೈಲ್ ಫೋನ್, ಬ್ಲೂಟೂತ್, ಸೈಡ್ ರೋಲ್ಸ್, ಕ್ಯಾಲ್ಕುಲೇಟರ್, ವೈಟ್ ಫ್ಲೂಯಿಡ್, ವೈರ್ಲೆಸ್ ಸೆಟ್ಸ್, ಪೇಪರ್ ಚೀಟಿ, ಬುಕ್ಸ್, ಪುಸ್ತಕ ಇತ್ಯಾದಿಯನ್ನು ತರುವುದನ್ನು ನಿಷೇಧಿಸಲಾಗಿದೆ. ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯ ಒಳಗೆ ಯಾವುದೇ ರೀತಿಯ ಕೈಗಡಿಯಾರವನ್ನು ಕಟ್ಟಿಕೊಂಡು ಅಥವಾ ತೆಗೆದುಕೊಂಡು ಹೋಗುವಂತಿಲ್ಲ. ವಿವಿಧ ಸಮಯಗಳಲ್ಲಿ ಬಾರಿಸುವ ಗಂಟೆಗಳ ವಿವರಗಳಿಗಾಗಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಚುರಪಡಿಸಿರುವ ಬೆಲ್ ಸಮಯವನ್ನು ನೋಡಲು ಕೋರಿದೆ. ಇದರ ಜೊತೆಗೆ ನೋಡ್ರಿ ಇನ್ನೂ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದರೆ ಅವನು ಕೂಡ ಓದ್ಕೊರಿ. ಕನ್ನಡ ಮತ್ತು ಇಂಗ್ಲಿಷ್ ಆವೃತ್ತಿಗಳಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಕಂಡುಬಂದಲ್ಲಿ ಇಂಗ್ಲಿಷ್ ಆವೃತ್ತಿಗಳಲ್ಲಿರುವುದೇ ಅಂತಿಮವೆಂದು ಪರಿಗಣಿಸಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಸರ್ಕಾರದ ಆದೇಶದಂತೆ ಪತ್ರಿಕೆ 1ಕ್ಕೆ 20 ನಿಮಿಷಗಳು ಹಾಗೂ ಪತ್ರಿಕೆ 2ಕ್ಕೆ 40 ನಿಮಿಷಗಳನ್ನು ಹೆಚ್ಚುವರಿ ಸಮಯವನ್ನಾಗಿ ನೀಡಲಾಗುವುದಂತ ಇಲ್ಲಿ ಹೇಳ್ತಿದ್ದಾರೆ. ಲಿಪಿಕಾರರ ಸಹಾಯ ಬಯಸುವ ವಿಶೇಷ ಚೇತನ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ ಅನ್ನು ಗಮನಿಸಬೇಕು. ಸೊ ನೋಡ್ರಿ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪರೀಕ್ಷಾ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಅದನ್ನು ಸಹ ಒಂದ್ಸರಿ ನೋಡ್ಕೊರಿ. ಅರ್ಜಿಯನ್ನ ಯಾವ ತರನಾಗಿ ತುಂಬಬೇಕಂತಾನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ ಸಹಾಯವಾಣಿ ಕೂಡ ಇದೆ. ಸೊ ನೋಡ್ರಿ ಸಹಾಯವಾಣಿ ಬಂದು 080-234-60-460, ಇದಕ್ಕೆ ನೀವು ಏನಪ್ಪಾ ಅಂದ್ರೆ ಕರೆ ಮಾಡಬಹುದಾಗಿದೆ. ಸೊ ಇದು ಏನಪ್ಪಾ ಅಂದ್ರೆ ಈ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆ ಬಗ್ಗೆ ಇರುವಂತಹ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.